ಸ್ನೇಹಿತರುಗಳೇ, ಶುಭ ಸಂಜೆ. ನಾನು ನಿಮ್ಮ ಶ್ರೀಹರಿ ನಡಿ ಮತ್ತೆ ಶ್ರೀರಂಗ ಚಾನಲ್ ಮಲೆಬೆನ್ನೂರಿಗೆ ಸ್ವಾಗತಿಸ್ತಾ ಇದ್ದೀನಿ. ನಮ್ಮ ಗೋವಿನಾಳು ಊರ ಹತ್ರ ದೇವಸ್ಥಾನ ಇದೆ, ಅದರ ಬಗ್ಗೆ ಮಾಹಿತಿಯನ್ನ ನಮ್ಮ ಇಲ್ಲಿಯವರು ಹೇಳ್ತಾರೆ. ಇಲ್ಲಿ ಮೀನು ಸಾಕಾಣಿಕೆ ಮಾಡ್ತಾ ಇದ್ದಾರೆ, ಇಲ್ಲಿ ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಇಲ್ಲಿ ಕ್ಯಾಚ್ ಇಲ್ಲಿ ಮಾತಾಡಿಸುವ ನಮ್ಮ ಇಲ್ಲಿ ಸ್ನೇಹಿತರು ಸರ್ ಸ್ವಲ್ಪ ಮಾತಾಡ್ತಾರೆ, ಪೂಜೆ ಮಾಡ್ತಾ ಇದ್ದಾರೆ. ಮೇಡಮ್ ಅಕ್ಕ ಅವರು ಸ್ವಲ್ಪ ಮಾತಾಡ್ತೀರಿ ಪ್ಲೇಸ್ ಬಗ್ಗೆ ಬೇಗ. ಇದು ಬಯಲು ಸಿದ್ದೇಶ್ವರ ಅಂತ ಪ್ಲೇಸ್, ಚೆನ್ನಾಗಿದೆ. ಆದರೆ ಇಲ್ಲಿ ಎಲ್ಲ ದೇವಸ್ಥಾನಕ್ಕೆ ಎಲ್ಲರೂ ಬರ್ತಾರೆ, ಚೆನ್ನಾಗಿರುತ್ತೆ. ಹೊಳೆ ಫುಲ್ ಹೊಳೆ ಸಂದಾಗ ಭಾರಿ ಚೆನ್ನಾಗಿರುತ್ತೆ, ಬಂದು ನೋಡ್ಬೋದು. ಮತ್ತೆ ಬಯಲು ಸಿದ್ದೇಶ್ವರ ಸಿದ್ದೇಶ್ವರ ಇದೇ ದೇವಸ್ಥಾನನ? ತಮ್ಮ ಹೆಸರು ಸರ್? ಹಾಂ ಸರ್, ಬಯಲು ಸಿದ್ದೇಶ್ವರ ದೇವಸ್ಥಾನ ಅಂತ ಗೋವಿನಾಳ ಹತ್ರ. ಇನ್ನೂ ಡೀಟೇಲ್ ಆಗಿ ತೊಳಗ ಸದ್ಯದಲ್ಲಿ ಸಂಕ್ಷಿಪ್ತವಾಗಿ ನಮ್ಮ ಶ್ರೀ ಮಾಲ್ತೇಶ ಹೈಟೆಕ್ ಶಾಲೆಯಿಂದ ನಾವು ಒಂದು ಕ್ಯಾನ್ವಾಸ್ಗಾಗಿ ಬಂದಿದ್ವಿ. ಇಲ್ಲಿ ಪೂಜೆ ಬಗ್ಗೆ ಇವತ್ತೇನು ವಿಶೇಷ ಏನಾದ್ರು ಪೂಜೆ ವಿಶೇಷ ಪೂಜೆ ಏನಾದ್ರು? ಹಾಂ, ಅಲ್ಲ ಅಲ್ಲಿ ಅಮ್ಮ ದೇವಸ್ಥಾನ ಏನೋ ಇದೆ ಅಮ್ಮ. ಓಕೆ, ಅದು ನೀವು ಇವತ್ತು ಏನು ವಿಶೇಷ ಇವತ್ತು ಯಾವಾರ ಎಡೆ ಕೊಡೆ ಕೊಳೆ ಗಂಗೆ ಹೋಗಿ ಕೊಟ್ಟು ಬಂದಿದ್ದೀರಾ? ನೋಡಿ ಸನ್ಸೆಟ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಹಾಂ ಆಯ್ತು, ಥ್ಯಾಂಕ್ಸ್. ನಿಮ್ಮ ಹೆಸರು ಏನು ಹೇಳಿದ್ರಿ? ಹೌದು, ಥ್ಯಾಂಕ್ಸ್ ಸರ್, ಧನ್ಯವಾದಗಳ. ಓಕೆ, ಹಾಂ ವಿನಯ್ ಸರ್, ವಿನಯ್ ಸರ್ ಒಂದು ನಿಮಿಷ, ಏನೋ ಹೇಳ್ತಾ ಇದ್ರಿ, ಬನ್ನಿ ಸರ್. ಈಗಾಗಲೇ ಮೀನು ಹಿಡ್ದಿದ್ದಾರೆ. ಹಾಂ, ಒಂದು ಸರಿ ಕಡೆ ಜೂಮ್ ಮಾಡಿ ಸರ್. ಇವ್ರು ಒಂದು ಸ್ವಲ್ಪ ಮಾತಾಡ್ತೀವಿ ಸರ್. ಸರ್ ಒಂದು ನಿಮಿಷ, ತಾವು ಇಲ್ಲಿಯವರೇನಾ? ಹಾಂ, ನಿಮ್ಮ ಹೆಸರು? ಚಂದ್ರಪ್ಪ. ಹಾಂ, ಏನು ಇಲ್ಲಿ ಏನು ಮೀನು ಹಿಡಿಯಕ್ಕೆ ಬಂದಿದ್ರಾ? ಹಾಂ, ಇಲ್ಲ ಇಲ್ಲ, ಏನಿಲ್ಲ, ಯೂಟ್ಯೂಬಿಗೆ ಹಾಕ್ತಾರೆ ಸರ್. ಯೂಟ್ಯೂಬ್ಗೆ ಹೌದಾ? ಹಾಂ ಸರ್, ಇದೇ ಊರಿನವರು ತಾವು? ದೇವಸ್ಥಾನದ ಬಗ್ಗೆ ಏನಾದರೂ ಹೇಳ್ತೀರಾ ಒಂದು ಎರಡು ಮಾತು? ನಮ್ಮ ಸ್ನೇಹಿತರು ನಮ್ಮ ಕಲೀಗ್ ಫಕೀರಪ್ಪ ಸರ್ ಇದ್ದಾರೆ, ನಮ್ಮ ಡ್ರೈವರ್ ಸರ್ ಸುರೇಶಣ್ಣ ಅವರು ಇದ್ದಾರೆ. ಹಾಂ ಸರ್, ಫಕೀರಪ್ಪ ಸರ್ ಅಲ್ಲ, ಚಂದ್ರಪ್ಪ ಅವರೇ. ದೇವಸ್ಥಾನದ ಬಗ್ಗೆ ಹೇಳಿ ಸರ್ ಒಂದೆರಡು ಮಾತು. ದೇವಸ್ಥಾನದ ಬಗ್ಗೆ ಏನು? ಹಳೆ ಸಿದ್ದೇಶ್ವರನ? ಬೈರಿ ಸಿದ್ದೇಶ್ವರ. ಬೈರಿ ಸಿದ್ದೇಶ್ವರ, ಹಾಂ. ಹಾಂ, ಓಕೆ. ನಮ್ಮ ಗೋವಿನಾಳಲ್ಲೇ ಅಲ್ವಾ ಊರು? ಯಾವ ಕಡೆ ಬರುತ್ತೆ ಇಲ್ಲಿ ಊರು? ಆ ಕಡೆ ಸ್ವಲ್ಪ ಆ ಕಡೆ ಬರುತ್ತಾ? ತಾವು ಇದೇ ಊರಿನವರ? ವಿನಯ್ ಸರ್, ಏನಾದರೂ ಒಂದೆರಡು ಮಾತು ಹೇಳ್ತೀರಿ? ನಮ್ಮ ಮಾಲ್ತೇಶ ಶಾಲೆಯಿಂದ ಬಂದಿದ್ವಿ, ನಮ್ಮ ಸ್ನೇಹಿತ ಪುಟ್ಸ್ವಾಮಿ ಇದ್ದಾನೆ, ಪುಟ್ಸ್ವಾಮಿ ಒಂದೆರಡು ಮಾತು ಕೇಳೋಣ. ಪುಟ್ಸ್ವಾಮಿ, ಸೊ ಬಯಲು ಸಿದ್ದೇಶ್ವರ ಗೋವಿನಹಾಳು ನೀನು ಕೂಡ ನಮ್ಮ ಜೊತೆ ಇವತ್ತು ಬಂದಿದೆಯಾ, ಒಂದೆರಡು ಮಾತು ಹೇಳ್ತೀಯಾ ಬೇಗ ಹೇಳ್ತೀರಿ? ನಾವು ಶಾಲಾ ಒಂದು ಅಭಿಯಾನದ ಮೂಲಕ ಇಲ್ಲಿಗೆ ಬಂದಿದ್ದೀವಿ. ತುಂಬ ಈಗ ಇವತ್ತಿನ ಕೊನೆಯ ದಿನ, ನಾವೆಲ್ಲ ಟೀಚರ್ಸು ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ. ಐ ಆಮ್ ರಿಯಲಿ ಹ್ಯಾಪಿ ವಿತ್ ದಿಸ್ ಕ್ಯಾನ್ವಾಸ್ ಆಫ್ ಶ್ರೀ ಮಾಲ್ತೇಶ ಪಬ್ಲಿಕ್ ಸ್ಕೂಲ್. ಸನ್ಸೆಟ್ ಈಸ್ ಹ್ಯಾಪನಿಂಗ್, ಆ್ಯಂಡ್ ದಿಸ್ ಈಸ್ ಎಸ್ಪೆಷಲಿ ದ ನೈಸ್ ಪ್ಲೇಸ್ ಟು ಎಂಜಾಯ್, ಆ್ಯಂಡ್ ಐ ಆಮ್ ಗೆಟಿಂಗ್ ದ್ಯಾಟ್. ಓಕೆ ಓಕೆ, ಥ್ಯಾಂಕ್ಸ್ ಪುಟ್ಸ್ವಾಮಿ, ಎಂಜಾಯ್ ಯುವರ್ ಟೈಮ್. ಬೈರಿ ಸಿದ್ದೇಶ್ವರ ಬ್ಲೆಸ್ಸಿಂಗ್ಸ್ ಆಲ್ವೇಸ್ ಲೆಟ್ ಬಿ ಆನ್ ಆಲ್ ಆಫ್ ಅಸ್. ವಿನಯ್ ಸರ್ ಒನ್ ಆಫ್ ಮೈ ಕಲೀಗ್ಸ್, ವಿನಯ್ ಸರ್ ಇದ್ದಾರೆ, ಒಂದೆರಡು ಮಾತು. ಯಾರ್ದೋ ಬೈಕ್ ಕೀ ಬಿದ್ದಿದೆ, ವಿನಯ್ ಸರ್ ಒಂದೆರಡು ಮಾತು. ಸರ್ ನಮಸ್ಕಾರ, ತುಂಬ ಸುಂದರವಾದ ವಾತಾವರಣ, ನದಿಯ ತೀರದಲ್ಲಿ ಇದ್ದೀವಿ ನಾವು. ಸನ್ಸೆಟ್ ನೋಡಿ ಭಾಳ ಚೆನ್ನಾಗಿ ಕಾಣ್ತಾ ಇದೆ, ಚೆನ್ನಾಗಿದೆ ಸರ್. ಈಗ ಸೂರ್ಯಾಸ್ತ ಆಗ್ತಾ ಇದೆ. ಒಂದು ಪ್ಲೇಸಿಗೆ ಈಗ ಅಷ್ಟೇ ಬಂದ್ವಿ, ದೇವಸ್ಥಾನ ಇದೆ, ದೇವಸ್ಥಾನದ ಎದುರು ನದಿಯನ್ನು ನೋಡ್ತಾ ಇದ್ದೀವಿ. ಹಕ್ಕಿ ಪಕ್ಷಿಗಳು ಈ ಕಡೆ ಹಾರಾಡ್ತಾ ಇದ್ದಾವೆ, ಸುಂದರವಾದ ವಾತಾವರಣ. ಓಕೆ, ಈಗ ಬೈರು ಸಿದ್ದೇಶ್ವರ ಗೋವಿನಾಳ ಬಗ್ಗೆ ಇನ್ನೂ ಇನ್ನೊಂದು ಸರಿ ಡೀಟೇಲ್ ಆಗಿ ತಗೊಳ್ಳುವ, ಈಗ ಸದ್ಯಕ್ಕೆ ಇಷ್ಟು ಮಾತ್ರ ಇದೆ. ನಮ್ಮ ಮಾಲ್ತೇಶ್ ಸರ್ ಮಗ ಭೂಷಣ್ ಅವ್ರು ಬಂದಿದ್ದಾರೆ. ಭೂಷಣ್ ಅವರು ಆಗಲಿ, ಬೀಗ ಬಿದ್ದೆ, ಒಂದೆರಡು ಮಾತಾಡ್ತೀರಾ ಭೂಷಣ್ ಅವರೇ? ವೈಭವರೇ ಬೇಗ ಬೇಗ. ಹಾಂ, ಏನು ಇದ್ರ ಬಗ್ಗೆ ಇವತ್ತು ಬಂದಿದ್ದೀರಾ ಯೂಟ್ಯೂಬ್ ಅಲ್ಲಿ ತಗೊಳ್ತಾ ಇದ್ದೀವಿ ಶ್ರೀರಂಗ ಚಾನಲ್ ಮಲೆಬೆನ್ನೂರಿಗೆ, ಏನು ಹೇಳ್ತೀರಿ? ಇಲ್ಲ ಇಳಿದಿಲ್ಲ, ಈಗ ಹೇಳಿ ಇದ್ರ ಬಗ್ಗೆ ಹೇಳಿ, ಸ್ಥಳದ ಬಗ್ಗೆ ಹೇಳಿ. ಹೌದಾ, ಆಯ್ತು. ಇದೀಗ ತಾನೇ ಇಲ್ಲಿ ಸರ್ ಎಡೆ ಕೊಟ್ಟು ಹೊಳೆ ಗಂಗಾ ಬಗ್ಗೆ ಅಂತ ಪೂಜೆಯನ್ನ ಮಾಡ್ತಾ ಇದ್ದಾರೆ. ನೋಡಿ ನಯನ ಮನೋಹರ ದೃಶ್ಯ, ಸನ್ಸೆಟ್ ಆಗ್ತಾ ಇದೆ, ಇನ್ನು ಸ್ವಲ್ಪ ಸಮಯ ಬೇಕು, ಸೂರ್ಯಾಸ್ತ ಆಗ್ತಾ ಇದೆ. ಇಲ್ಲಿ ದೇವಿಯ ಒಂದು ಮೂರ್ತಿ ಕೂಡ ಇದೆ. ಹೊಳೆಗಂಗಾವಿಗೆ ಎಡಿ ಅಂತ ಹಿಡಿದ್ರು, ಅವ್ರು ಪೂಜೆ ಮಾಡೋಕ್ಕೆ ಬಂದಿದ್ದಾರೆ ಪಾಪ ಪಕ್ಕದ ಊರಿನವರು. ಸರ್ ಮತ್ತೆ ಡೀಟೇಲ್ ಆಗಿ ಈ ಸ್ಥಳದ ಬಗ್ಗೆ ಇನ್ನೂ ವಿವರವಾಗಿ ತೆಗೆದುಕೊಳ್ಳೋಣ, ಸದ್ಯಕ್ಕೆ ಇಷ್ಟು ಇದೆ. ಮತ್ತೆ ಭೇಟಿ ಮಾಡೋಣ ಸ್ನೇಹಿತರೇ, ನಮಸ್ಕಾರ.